ಒಂದು ದೇಶ ಒಂದೇ ಚುನಾವಣೆಗೆ ಕೇಂದ್ರ ಸರ್ಕಾರ ತಯಾರಿ ಡಿಸೆಂಬರ್ ಅಥವಾ ಜನವರಿಗೆ ಲೋಕಸಭಾ ಎಲೆಕ್ಷನ್ ಆಗುತ್ತಾ ದಿಢೀರ್ ಅಧಿವೇಶನ ಕರೆದು ಶಾಕ್ ಕೊಟ್ರ ಪ್ರಧಾನಿ ಮೋದಿ ಒಂದು ದೇಶ ಒಂದು ಕಾನೂನು ಒಂದು ದೇಶ ಒಂದು ರೂಲ್ಸ್ ಒಂದು ದೇಶ ಒಂದು ಚುನಾವಣೆ ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆಗಳು ಸಾಕಷ್ಟು ವಿಭಿನ್ನವಾಗಿದ್ದಾವೆ ಅನ್ನೋದಕ್ಕೆ ಈ ಎಲ್ಲ ಕಾನೂನುಗಳು ಸಹಜವಾಗಿಯೇ ಒಂದು ದೇಶ ಒಂದು ಚುನಾವಣೆ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ ದಿನ ಅಲ್ಲ ಸಾಕಷ್ಟು ವರ್ಷಗಳಿಂದಲೂ ಕೂಡ ಒಂದು ದೇಶ ಒಂದು ಚುನಾವಣೆ ವಿಚಾರವಾಗಿ ಆಗಾಗ ಚರ್ಚೆಗಳು ಬರ್ತಾ ಇರುತ್ತೆ ಸಾಕಷ್ಟು ಬಾರಿ ಪ್ರಧಾನಿ ಮೋದಿಯವರು ಒಂದು ದೇಶ ಒಂದು ಚುನಾವಣೆ ವಿಚಾರವಾಗಿ ದನಿಯನ್ನು ಎತ್ತಿದ್ದಾರೆ ತಮ್ಮ ಕನಸನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಸಮಯವನ್ನು ಉಳಿಸಬಹುದು ಹಣವನ್ನು ಕೂಡ ಉಳಿಸಬಹುದು ಒಂದು ದೇಶ ಒಂದು ಚುನಾವಣೆ ಆದರೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಚುನಾವಣೆ ನಡೆಯುತ್ತೆ ದೇಶಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಗರ ವಾದ ಈ ನಡುವೆ ದಿಢೀರಂತ ಅಂತ ಲೋಕಸಭಾ ಅಧಿವೇಶನವನ್ನು ಕರೆಯಲಾಗಿದೆ ಇದೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕವರೆಗೆ ಐದು ದಿನಗಳ ಕಾಲ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡಿದ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಇದೇನಪ್ಪ ಇದು ಇತ್ತೀಚೆಗಷ್ಟೇ ಮುಗೀತಲ್ವ ಲೋಕಸಭಾ ಅಧಿವೇಶನ ಲೋಕಸಭಾ ಅಧಿವೇಶನ ಮುಗಿದು ಇನ್ನೂ ಒಂದು ತಿಂಗಳಾಗಿಲ್ಲ ಆಗಲೇ ಮತ್ತೆ ಅಧಿವೇಶನ ಯಾಕೆ ಏನಿದರ ವಿಶೇಷ ಏನಾದರೂ ದೊಡ್ಡ ಮಟ್ಟದ ಪ್ಲಾನ್ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾಯಿದೆ ಒಂದು ಕಡೆ ಮಮತಾ ಬ್ಯಾನರ್ಜಿ ಹಾಗೂ ನಿತೀಶ್ ಕುಮಾರ್ ಸೇರಿದಂತೆ ವಿಪಕ್ಷ ನಾಯಕರು ಕೇಂದ್ರ ಸರ್ಕಾರ ಅರ್ಲಿ ಎಲೆಕ್ಷನ್ಸ್ಗೆ ಅಂದರೆ ಅವಧಿ ಪೂರ್ವ ಎಲೆಕ್ಷನ್ಗೆ ಹೋಗೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾವೆ ಬಹುಶಃ ಡಿಸೆಂಬರ್ ಅಥವಾ ಜನವರಿಗೆ ಲೋಕಸಭಾ ಚುನಾವಣೆ ಆಗಬಹುದು ಅನ್ನೋ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದರು ಹೀಗಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಹೌದಾ ಲೋಕಸಭಾ ಚುನಾವಣೆ ಡಿಸೆಂಬರ್ಗೋ ಜನವರಿಗೋ ಆಗಿಬಿಡುತ್ತಾ ಅನ್ನೋ ಒಂದು ಚರ್ಚೆ ಕಾರಣ ಆಗಿತ್ತು ಅವರ ಹೇಳಿಕೆಗಳು ಜೊತೆಗೆ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಬೇರೆ ಇದೆ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ತೆಲಂಗಾಣ ಮತ್ತು ಮಿಜೋರಾಂ ಈ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಡಿಸೆಂಬರ್ನಲ್ಲಿ ಆಗುತ್ತೆ ಒಂದು ವೇಳೆ ಈ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಜೊತೆಗೇ ಲೋಕಸಭಾ ಚುನಾವಣೆ ಆಗಿಬಿಟ್ರೆ ಏನು ಕತೆ ಸಾಧ್ಯ ಇದೆಯಾ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಟ್ಟು ಇಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ ನರೇಂದ್ರ ಮೋದಿ ಹಾಗೂ ಎನ್ ಡಿ ಎ ಸರ್ಕಾರವನ್ನು ಸೋಲಿಸಬೇಕು ಅಂತ ಇಂಡಿಯಾ ಮೈತ್ರಿಕೂಟ ದಿನೇ ದಿನೇ ಸ್ವಲ್ಪ ಮಟ್ಟಿಗಿನ ಸ್ಟ್ರಾಂಗ್ ಆಗ್ತಾಯಿದೆ ಭಿನ್ನಾಭಿಪ್ರಾಯ ಭಿನ್ನಮತ ಒಂದು ರೀತಿ ಕಲಹ ಏನಿತ್ತು ಅದನ್ನೆಲ್ಲ ಸರಿ ಮಾಡಿಕೊಂಡು ಒಂದೊಂದೇ ಸ್ಟೆಪ್ ಇಟ್ಕೊಂಡು ಹೇಗಾದರೂ ಮಾಡಿ ಈ ಬಾರಿ ಗೆಲ್ಲಬೇಕು ನಾವು ಅನ್ನೋ ಲೆಕ್ಕಾಚಾರವನ್ನು ಮಾಡಿಕೊಂಡು ಮುನ್ನುಗ್ತಾಯಿದೆ ಸೊ ಈಗ ಇಂಡಿಯಾ ಮೈತ್ರಿಕೂಟಕ್ಕೆ ನರೇಂದ್ರ ಮೋದಿ ಅವರು ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಒಂದು ದೇಶ ಒಂದು ಚುನಾವಣೆಯ ಒಂದು ಅಸ್ತ್ರವನ್ನು ಮತ್ತೊಮ್ಮೆ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಈ ವಿಚಾರವಾಗಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಒಂದೇ ದೇಶ ಒಂದು ಚುನಾವಣೆ ವಿಚಾರವಾಗಿ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಇನ್ನು ಸದಸ್ಯರ ನೇಮಕ ಆಗಿಲ್ಲ ಹೀಗಾಗಿ ಒಂದು ಕಡೆ ದಿಢೀರ್ ಅಧಿವೇಶನ ಮತ್ತೊಂದು ಕಡೆ ಸಮಿತಿಯ ರಚನೆ ಎಲ್ಲ ಒಂದು ಕಡೆ ಒಂದೇ ದೇಶ ಒಂದು ಚುನಾವಣೆ ವಿಚಾರವಾಗಿ ಈ ಅಧಿವೇಶನದಲ್ಲಿ ಚರ್ಚೆ ಆಗುತ್ತಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಒಂದು ವೇಳೆ ಚರ್ಚೆ ಆಗಿ ಮಂಡನೆ ಏನಾದರೂ ಆದರೆ ವಿಪಕ್ಷಗಳು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಒಂದು ದೇಶ ಒಂದು ಚುನಾವಣೆ ಬೇಡ ಅಂತ ಯಾಕಂದರೆ ಲೋಕಸಭಾ ಚುನಾವಣೆಯ ವಿಚಾರಗಳು ವಿಷಯಗಳು ಬೇರೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದಂತಹ ಸಮಸ್ಯೆಗಳು ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದಂತಹ ವಿಚಾರಗಳು ವಿಷಯಗಳು ಇರುತ್ವೆ ಕರ್ನಾಟಕದ ಚುನಾವಣಾ ವಸ್ತು ಬೇರೆ ಕರ್ನಾಟಕದ ಚುನಾವಣಾ ವಿಚಾರ ಬೇರೆ ಮಧ್ಯಪ್ರದೇಶನೋ ಅಥವಾ ಗುಜರಾತ್ ಅಥವಾ ಬಿಹಾರೋ ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರ ಈ ಒಂದು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ವಿಚಾರ ವಸ್ತೂನೇ ಬೇರೆ ಆಯಾ ರಾಜ್ಯಗಳ ಚುನಾವಣೆಗಳು ಸ್ಥಳೀಯ ವಿಚಾರಗಳ ಮೇಲೆ ಸ್ಥಳೀಯ ಪ್ರತಿನಿಧಿಗಳ ಮೇಲೆ ಸ್ಥಳೀಯ ವಿಷಯಗಳ ಮೇಲೆ ಚುನಾವಣೆಗಳು ಆಗುತ್ತವೆ ಆದರೆ ಲೋಕಸಭಾ ಚುನಾವಣೆ ಆಗೋದು ದೇಶದ ವಿಚಾರಗಳ ಮೇಲೆ ದೇಶ ಹಾಗೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ರಾಜ್ಯಗಳ ಸಿಸ್ಟಮ್ ಏನಿದೆ ಇದು ಪ್ರತ್ಯೇಕವಾದದ್ದು ಎರಡಕ್ಕೂ ಒಮ್ಮೆ ಬಾರಿಗೆ ಚುನಾವಣೆ ಬೇಡ ಎಕ್ಸಾಂಪಲ್ ಕರ್ನಾಟಕದ ವಿಧಾನಸಭಾ ಚುನಾವಣೆ ಆಯಿತು ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ನರೇಂದ್ರ ಮೋದಿಯವರು ಫೇಸ್ ಆಗಿದ್ದರು ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮುಖಕ್ಕೆ ಜನ ಮತ ಹಾಕಲಿಲ್ಲ ಇಲ್ಲಿ ಸ್ಥಳೀಯ ನಾಯಕರ ಅಗತ್ಯ ಇತ್ತು ಅದೇ ಒಂದು ವೇಳೆ ಲೋಕಸಭಾ ಚುನಾವಣೆ ಆಗಿದ್ದಿದ್ರೆ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಇದ್ರು ಲೋಕಸಭಾ ಚುನಾವಣೆಗೆ ಮೋದಿ ಬೇಕು ವಿಧಾನಸಭಾ ಚುನಾವಣೆಗೆ ಮೋದಿ ಬೇಡವಾಗಿತ್ತು ಕರ್ನಾಟಕದಲ್ಲಿ ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಫೇಸ್ ಆಗಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೊ ರಾಜ್ಯಗಳ ವಿಚಾರ ಬೇರೆ ರಾಷ್ಟ್ರದ ವಿಚಾರ ಬೇರೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದಂತಹ ಬೇರೆ ಬೇರೆ ವಿಚಾರಗಳು ವಿಷಯಗಳು ಚುನಾವಣಾ ವಸ್ತು ಆಗುತ್ತೆ ತಮಿಳ್ನಾಡಿನ ವಿಚಾರ ಬೇರೆ ಆಗುತ್ತೆ ಕರ್ನಾಟಕದ ವಿಚಾರ ಬೇರೆ ಆಂಧ್ರ ವಿಚಾರ ಬೇರೆ ತೆಲಂಗಾಣದ ವಿಚಾರ ಬೇರೆ ಅವರ ಸಮಸ್ಯೆಗಳು ಬೇರೆ ಅವರ ಚುನಾವಣಾ ಅಸ್ತ್ರ ಬೇರೆ ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ಬೇಡ ಅನ್ನೋದು ಬಹುತೇಕ ಬಿ ಜೆ ಪಿಯೇತರ ಪಕ್ಷಗಳ ಅಭಿಪ್ರಾಯ ಬಿ ಜೆ ಪಿಯ ಲೆಕ್ಕಾಚಾರ ಏನಪ್ಪಾ ಅಂದರೆ ಒಂದು ದೇಶ ಒಂದು ಚುನಾವಣೆ ಅಂದರೆ ಲೋಕಸಭಾ ವಿಚಾರವನ್ನೇ ಇಟ್ಕೊಂಡು ರಾಜ್ಯಗಳಲ್ಲಿ ಚುನಾವಣೆ ನಡೆಸಬಹುದು ಮೋದಿ ಮುಖವನ್ನು ತೋರಿಸಿ ಅಥವಾ ಪಿಯ ಒಂದು ಅಜೆಂಡಾವನ್ನು ತೋರಿಸಿ ರಾಜ್ಯದಲ್ಲೂ ಕೂಡ ಚುನಾವಣೆಯನ್ನು ಮಾಡಿದ್ರೆ ಪಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಗರದ್ದು ಅನ್ನೋದು ವಿಪಕ್ಷಗಳ ಅಥವಾ ಕೆಲವೊಂದಿಷ್ಟು ರಾಜಕೀಯ ಪಂಡಿತರ ವಾದ ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ನಮಗೆ ಅಗತ್ಯ ಇಲ್ಲ ಭಾರತಕ್ಕೆ ಇದು ಪ್ರಸ್ತುತ ಅಲ್ಲ ನಮ್ಮಲ್ಲಿನ ಒಕ್ಕೂಟ ವ್ಯವಸ್ಥೆ ನಮ್ಮಲ್ಲಿ ಮೊದಲೇ ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ದೇಶ ಪ್ರತಿಯೊಂದು ಹದಿನಾಲ್ಕು ಕಿಲೋಮೀಟರ್ಗೆ ಹದಿನೈದು ಕಿಲೋಮೀಟರ್ಗೆ ನಮ್ಮ ಭಾರತದಲ್ಲಿ ಭಾಷೆಯ ಸೊಗಡಲ್ಲಿ ಚೇಂಜಸ್ ಇರುತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಬದಲಾವಣೆ ಇರುತ್ತೆ ನಮ್ಮ ವಸ್ತು ವಿಚಾರದಲ್ಲಿ ಬದಲಾವಣೆ ಇರುತ್ತೆ ನಮ್ಮ ಸಮಸ್ಯೆಗಳಲ್ಲೂ ಕೂಡ ಬದಲಾವಣೆ ಇರುತ್ತೆ ಅದು ಹೇಗೆ ಒಂದು ದೇಶ ಒಂದು ಚುನಾವಣೆ ಮಾಡೋಕ್ಕಾಗುತ್ತೆ ಜಮ್ಮು ಕಾಶ್ಮೀರದ ಸಮಸ್ಯೆಗಳು ಬೇರೆ ಕರ್ನಾಟಕದ ಸಮಸ್ಯೆಗಳು ಬೇರೆ ಗೋವಾದ ಸಮಸ್ಯೆಗಳು ಬೇರೆ ಬಿಹಾರದ ಸಮಸ್ಯೆಗಳು ಬೇರೆ ಪಶ್ಚಿಮ ಬಂಗಾಳದ ಸಮಸ್ಯೆಗಳು ಬೇರೆ ಆಂಧ್ರದ ಸಮಸ್ಯೆಗಳು ಬೇರೆ ಎಲ್ಲ ಸಮಸ್ಯೆಗಳನ್ನ ಒಂದೇ ತಕಡಿಯಲ್ಲಿ ನಾವು ತೂಗಿ ಅಳತೆ ಮಾಡೋಕೆ ಕಷ್ಟ ಒಂದು ದೇಶ ಒಪ್ಕೊಳ್ತೀವಿ ಆದರೆ ಒಂದು ಚುನಾವಣೆ ಬೇಡ ಲೋಕಸಭೆಗೆ ಹೋಕೆ ರಾಜ್ಯಗಳ ವಿಚಾರ ಬಂದಾಗ ಇಡೀ ದೇಶವನ್ನು ಎಲ್ಲ ರಾಜ್ಯಗಳಿಗೆ ಒಂದೇ ರೀತಿಯ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಸಾಧ್ಯ ಯಾಕೆಂದರೆ ಭಾರತದಲ್ಲಿ ನೂರಾರು ಪಕ್ಷಗಳಿದ್ದಾವೆ ಈಗ ಅಮೇರಿಕಾ ಕಂಪೇರ್ ಮಾಡಿ ನಾವು ಅಮೇರಿಕಾವನ್ನು ಎಕ್ಸಾಂಪಲ್ ತಗೊಂಡಾಗ ಅಲ್ಲೂ ಕೂಡ ಒಕ್ಕೂಟ ವ್ಯವಸ್ಥೆ ಇದೆ ಎರಡೇ ಪಾರ್ಟಿ ಇರೋದರಿಂದ ಇಡೀ ಅಮೇರಿಕಾಗೆ ಒಮ್ಮೆ ಚುನಾವಣೆ ಆಗುತ್ತೆ ಆದರೆ ಭಾರತದಲ್ಲಿ ಆ ರೀತಿಯ ಸಿಸ್ಟಮ್ ಇಲ್ಲ ರಾಜ್ಯಕ್ಕೆ ನೂರು ಪಕ್ಷಗಳಿದ್ದಾವೆ ಇಲ್ಲಿ ಒಂದೊಂದು ರಾಜ್ಯದಲ್ಲಿ ಇಪ್ಪತ್ತು ಮೂವತ್ತು ಪಕ್ಷಗಳಿರ್ತಕ್ಕಂಥ ದೇಶ ನಮ್ಮದು ಎರಡೇ ಪಕ್ಷ ಇಡೀ ದೇಶಕ್ಕೆ ಎರಡೇ ಪಕ್ಷ ಇದ್ದಿದ್ರೆ ಎಲ್ಲ ರಾಜ್ಯದಲ್ಲೂ ಕೂಡ ಎರಡೇ ಪಕ್ಷ ಇದ್ದಿದ್ರೆ ನಾವಾಗ ಒಂದು ದೇಶ ಒಂದು ಚುನಾವಣೆಯ ಒಂದು ಸೂತ್ರಕ್ಕೆ ಹೋಗ್ಬೋದಾಗಿತ್ತು ಆದರೆ ನಮ್ಮ ಕಲ್ಚರು ನಮ್ಮ ಸಿಸ್ಟಮ್ಮು ಅದಕ್ಕೆ ಒಗ್ಗಿಕೊಳ್ಳೋದಿಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ ಇದು ಒಂದು ದೇಶ ಒಂದು ಚುನಾವಣಾ ವಿಚಾರವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಈ ನಡುವೆ ಇದರ ಜೊತೆಗೆ ಈಗೇನು ದಿಢೀರಂಥ ಅಧಿವೇಶನವನ್ನು ಕರೆದಿದ್ದಾರೆ ಈ ಅಧಿವೇಶನದಲ್ಲಿ ಬಹುಮುಖ್ಯವಾಗಿ ಮಹಿಳಾ ಮೀಸಲಾತಿ ವಿಚಾರವಾಗಿ ಕೂಡ ಚರ್ಚೆ ಆಗಬಹುದು ಈಗಾಗಲೇ ತಾಲೂಕ್ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಪಂಚಾಯಿತಿಗಳ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಡಲಾಗಿದೆ ಆ ಒಂದು ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳು ಕೂಡ ಕೊಡಬೇಕು ಅನ್ನೋ ಒಂದು ಹಕ್ಕೊತ್ತಾಯ ಸಾಕಷ್ಟು ವರ್ಷಗಳಿಂದ ಇದೆ ಅದಕ್ಕೂ ಕೂಡ ಮುನ್ನುಡಿಯನ್ನು ಶ್ರೀಕಾರವನ್ನು ಬರೀಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ಮೂರಷ್ಟು ಮೀಸಲಾತಿ ಕಲ್ಪಿಸುವಂಥ ವಿಚಾರವಾಗಿ ಈ ಬಾರಿಯ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ಆಗಬಹುದು ಗುಡ್ ಆ್ಯಕ್ಚುಲಿ ಇಡೀ ದೇಶ ಕಾಯ್ತಾ ಇದೆ ಮಹಿಳೆಯರು ಪುರುಷರಿಗೆ ಸರಿಸಮಾನ ಆದರೆ ಚುನಾವಣಾ ವಿಚಾರಕ್ಕೆ ಬಂದಾಗ ಎಕ್ಸಾಂಪಲ್ ಕರ್ನಾಟಕವೇ ಲೆಕ್ಕ ಮಾಡ್ಕೊಳ್ಳಿ ಮೂವತ್ತು ನಾಲ್ಕು ಜನ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಏಕೈಕ ಮಹಿಳಾ ಸಂಸ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾಕೆ ಉಳಿದವ್ರಿಗೆ ಅರ್ಹತೆ ಇಲ್ವಾ ಯಾಕೆ ಕೊಡಬಾರ್ದು ಮಹಿಳೆಯರಿಗೆ ಸೂಕ್ತವಾದ ಸ್ಥಾನಮಾನ ಮೀಸಲಾತಿ ಯಾಕೆ ಈ ಮೂವತ್ತ್ನಾಲ್ಕು ಜನ ಇರ್ತಕ್ಕಂಥ ಒಂದು ಸಂಪುಟದಲ್ಲಿ ಹತ್ತು ಜನ ಮಹಿಳೆಯರಿಗೆ ಯಾಕೆ ಅವಕಾಶ ಕೊಡಬಾರ್ದು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿರ್ತಕ್ಕಂಥ ಕರ್ನಾಟಕದಲ್ಲಿ ಮಹಿಳೆಯರ ಸಂಖ್ಯೆ ಹತ್ತಕ್ಕೂ ಕೂಡ ಜಾಸ್ತಿ ಇರಲ್ಲ ಮ್ಯಾಕ್ಸಿಮಮ್ ಹತ್ತಿರುತ್ತೆ ಸೊ ಅದಕ್ಕೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ವೇಳೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಕೊಟ್ಟರೆ ನೂರಕ್ಕೆ ಮೂವತ್ತ್ಮೂರು ಜನ ಶಾಸಕರು ಇರ್ತಾರೆ ಶಾಸಕಿಯರು ಇನ್ನೂರ ಇಪ್ಪತ್ತಂದರೆ ಎಪ್ಪತ್ತು ಜನ ಶಾಸಕರಿರ್ತಾರೆ ಇರ್ತಾರೆ ವಿಧಾನಸಭೆಯಲ್ಲಿ ಗುಡ್ ಮೂವ್ ಸೊ ಆ ರೀತಿಯ ಒಂದು ವಿಚಾರವಾಗಿ ಒಂದು ಸ್ಪೆಷಲ್ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಚರ್ಚೆ ಮಾಡೋದಕ್ಕೆ ಈ ಒಂದು ಅಧಿವೇಶನದಲ್ಲಿ ಆಗಬಹುದು ಮಹಿಳೆಯರಿಗೆ ಶಾಸನಸಭೆಯಲ್ಲಿ ಅಂದರೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಮೂವತ್ತ್ ಪರ್ಸೆಂಟ್ ಮೀಸಲಾತಿ ಕಲ್ಪಿಸುವಂತ ವಿಚಾರವಾಗಿ ಚರ್ಚೆ ಆಗಬಹುದು ಸೊ ಇದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತದೆ ಮತ್ತೊಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ಕೇಳಿತ್ತು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ವಿಚಾರವಾಗಿ ಎರಡೂ ಕೂಡ ಸದ್ಯಕ್ಕೆ ಕೇಂದ್ರಾಡಳಿತ ಪ್ರದೇಶವಾಗಿ ಉಳ್ಕೊಂಡಿದ್ದಾವೆ ಯಾಕೆ ಈ ನಿರ್ಧಾರ ಜಮ್ಮು ಕಾಶ್ಮೀರಕ್ಕೆ ವಾಪಸ್ ರಾಜ್ಯದ ಸ್ಥಾನಮಾನವನ್ನು ಕೊಡ್ತೀರಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಎಷ್ಟು ದಿನ ಯಾವಾಗ ಕೊಡ್ತೀರಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿತ್ತು ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ನೋಟಿಸನ್ನು ಕೊಟ್ಟಿತ್ತು ಈ ಒಂದು ವಿಚಾರವಾಗಿ ಬಹುಶಃ ಈ ಒಂದು ವಿಶೇಷ ಅಧಿವೇಶನದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸ್ಥಾನಮಾನವನ್ನು ವಾಪಸ್ಸು ಕೊಡೋ ವಿಚಾರ ಜೊತೆಗೆ ಜಮ್ಮು ಕಾಶ್ಮೀರಕ್ಕೆ ಚುನಾವಣೆಯನ್ನು ನಡೆಸುವಂಥ ವಿಚಾರವಾಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಆ ವಿಚಾರವಾಗಿ ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಒಂದು ದೇಶ ಒಂದು ಚುನಾವಣೆಯ ವಿಚಾರ ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನು ವಾಪಸ್ ಕೊಡುವಂತಹ ವಿಚಾರ ಮಹಿಳೆಯರಿಗೆ ಶೇಕಡಾ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಶಾಸನ ಸಭೆಗಳಲ್ಲಿ ಕೊಡುವಂತಹ ವಿಚಾರ ಈ ಮೂರು ವಿಚಾರಗಳು ಸಾಕಷ್ಟು ಗಮನವನ್ನು ಸೆಳೀತಾ ಇದ್ದಾವೆ ಒಂದು ವೇಳೆ ಒಂದು ದೇಶ ಒಂದು ಚುನಾವಣೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಬಹುಶಃ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷದ ನಡುವೆ ವಾಕ್ಸಮರ ವಾಗ್ಯುದ್ಧ ಆಗೋದು ಕನ್ಫರ್ಮ್ ಅಷ್ಟು ಸುಲಭವಾಗಿ ಕೂಡ ಯಾರೂ ಕೂಡ ಒಪ್ಪಲ್ಲ ಬಿ ಜೆ ಪಿಯ ಅಂಗಪಕ್ಷಗಳು ಕೂಡ ಇದನ್ನು ವಿರೋಧ ಮಾಡಬಹುದು ಕೆಲವೊಂದಿಷ್ಟು ಎನ್ ಡಿ ಎ ಪ ಎನ್ ಡಿ ಎ ಮಿತ್ರ ಪಕ್ಷಗಳು ಕೂಡ ಒಂದು ದೇಶ ಒಂದು ಚುನಾವಣೆಯನ್ನು ವಿರೋಧ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಒಂದು ಪ್ರಸ್ತಾವನೆಯನ್ನು ಮುಂದೆ ಇಡಬಹುದು ಇದಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತೆ ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಒಟ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ದೇಶ ಒಂದು ಚುನಾವಣೆ ಬೇಕಾ ಅಥವಾ ಈ ಒಂದು ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆ ಪ್ರತಃ ಮಾಡ್ದೇನೆ ಅವಧಿಪೂರ್ವ ಚುನಾವಣೆಗೂ ಏನಾದರೂ ತಂತ್ರಗಾರಿಕೆ ಮಾಡ್ತಾ ಇದ್ದೀರಾ ಅನ್ನೋ ವಿಚಾರ ಕೂಡ ಚರ್ಚೆ ಆಗಬಹುದು ಅಂದರೆ ಬಯಲಾಗಬಹುದು ಏನು ತಂತ್ರಗಾರಿಕೆ ಅಂತ ನೋಡೋಣ ಒಟ್ಟಿನಲ್ಲಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಇಪ್ಪತ್ತ ಎರಡನೇ ತಾರೀಕು ವರೆಗೆ ಏನೇನು ಕರೆಯಲಾಗಿರ್ತಕ್ಕಂಥ ವಿಶೇಷ ಅಧಿವೇಶನ ಸಾಕಷ್ಟು ವಿಚಾರಗಳಿಗೆ ಕುತೂಹಲಕ್ಕೆ ಕಾರಣ ಇದೆ ನೋಡೋಣ ಏನೆಲ್ಲ ಚರ್ಚೆ ಆಗಬಹುದು ನರೇಂದ್ರ ಮೋದಿ ಅವರ ಪ್ಲಾನ್ ಏನು ಮುಂದೆ ಏನಾಗುತ್ತೆ ನೀವೇನು ಹೇಳ್ತೀರಾ ಒಂದು ದೇಶ ಒಂದು ಚುನಾವಣೆ ಬೇಕಾ ಭಾರತಕ್ಕೆ ಅಗತ್ಯ ಇದೆಯಾ ಹಣವನ್ನು ಉಳಿಕೆ ಮಾಡಬಹುದು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪ್ರಯೋಜನಗಳು ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಒಂದು ಕಡೆ ನಿಮಗೇನಿಸುತ್ತೆ ಒಂದು ದೇಶ ಒಂದು ಚುನಾವಣೆ ಬೇಕಾ ಭಾರತಕ್ಕೆ ಭಾರತದ ವ್ಯವಸ್ಥೆ ಅದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ರಾಜ್ಯಗಳು ಬೇರೆ ಬೇರೆ ವಿಚಾರಗಳಿದೆ ನಮ್ಮಲ್ಲಿ ಬೇರೆ ಬೇರೆ ಇಶ್ಯೂ ಇದ್ದಾವೆ ಬೇರೆ ಬೇರೆ ಚುನಾವಣಾ ವಸ್ತುಗಳೇ ಬೇರೆ ಬೇರೆ ನಮಗೆ ನಾಯಕರು ಬೇರೆ ಬೇರೆ ಒಬ್ಬ ನಾಯಕ ಇಲ್ಲ ರಾಜ್ಯಗಳಿಗೆ ಪಕ್ಷಗಳು ಬೇರೆ ಬೇರೆ ಇದ್ದಾವೆ ಇಂಥ ವ್ಯವಸ್ಥೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಸಾಧ್ಯನಾ ಬೇಕಾ ನಮಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ